ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೇಂದ್ರ ಸರ್ಕಾರದಿಂದ ನಮಗೆ ಸಹಾಯ ಬರುತ್ತೆ, ನೀವು ಆಫೀಸ್ ಮಾಡೋದಕ್ಕೆ ವರ್ಷಗಳ ಕಾಲ ಅದನ್ನು ಮೇಂಟೈನ್ ಮಾಡೋದಕ್ಕೆ ವಿಶೇಷ ಆದ್ಯತೆ ನಿಮಗೆ ಸಿಗ್ತಾ ಇದೆ. ಹಿಂದೆ ಹಳೆ ನಮ್ಮ ರಾಜ್ಯದಲ್ಲಿ ಹಳೆ ಎಫ್ಇಒಗಳು ಕೂಡ ಇದ್ದಾವೆ, ಹಳೆ ಎಫ್ಇಒಗಳು ಇದ್ದಾವೆ. ಈಗ ಹೊಸದಾಗಿ 10 ಸಂಪದಲ್ಲಿ ಸೇರ್ಕೊಳ್ಳುವಂತವರು ಕೂಡ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಕ್ಕೆ ಸಿದ್ಧ ಇದೆ. ಮತ್ತು ಎಫ್ಇಒಗಳಂದ್ರೆ ಚಿಕ್ಕ ಚಿಕ್ಕ ರೈತರನ್ನ ಒಟ್ಟು ಮಾಡಿ ಚಿಕ್ಕ ರೈತ ಒಂದು ಯಾವುದೋ 1 ಎಕರೆ 2 ಎಕರೆ 2.5 ಎಕರೆ ಬೆಳೆಯಕ್ಕಾಗಲ್ಲ, ಅದಕ್ಕಾಗಿ ಎಲ್ಲರೂ ಒಟ್ಟು ಮಾಡಿದಾಗ ಅವನಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಮತ್ತು ಅನುಕೂಲತೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪರಿಕಲ್ಪನೆ ಪ್ರಧಾನಿ ಮೋದಿ ಅವರು ತಂದಿರುವಂತದ್ದು. ಚಿಕ್ಕ ರೈತರನ್ನ ಒಟ್ಟು ಮಾಡಿ ಅವರಿಗೆ ಕೃಷಿ ಮಾಡೋದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ, ಈ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಹೇಳಿ ಎಫ್ಇಒಗಳಿಗೆ ಗೈಡ್ ಮಾಡೋದಕ್ಕೆ ಒಂದು ಸೆಂಟರ್ ಮಾಡಿದ್ದಾರೆ. ಅದರ ಇನ್ಚಾರ್ಜ್ ಡೈರೆಕ್ಟರ್ ಇಲ್ಲಿ ಬಂದಿದ್ದಾರೆ, ಇವರು ನಮಗೆ ಹೆಚ್ಚು ಗೈಡ್ ಮಾಡ್ತಾರೆ. ನಿಮ್ಗೇನಾದ್ರೂ ಎಫ್ಇಒ ಮಾಡುವಂತ ಸಂದರ್ಭದಲ್ಲಿ ಕಂಪನಿ ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಬಂತು ಅಂತಂದ್ರೆ ಅವ್ರು ನಿಮ್ಗೆ ಸಹಾಯವನ್ನು ಮಾಡ್ತಾರೆ, ಗೈಡೆನ್ಸ್ ಮಾಡ್ತಾರೆ. ಏನಾದರೂ ತೊಂದರೆ ಆದಾಗ ಸರಿ ಮಾಡೋದಕ್ಕೆ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಅದಕ್ಕಾಗಿ ಮತ್ತೆ ಅವರನ್ನು ಕರೆಸಿದ್ದೀನಿ. ನೀವು ಅವರ ಆಫೀಸ್ ಬೆಂಗಳೂರಲ್ಲಿದೆ, ನೀವು ಭೇಟಿ ಮಾಡ್ಬೋದು. ಇಂಥ ಯಾವುದೇ ಸಂದರ್ಭ ಬಂದಾಗ ಅವರನ್ನ ಭೇಟಿ ಮಾಡಿ ನೀವು ಸಲಹೆ ಸೂಚನೆಗಳನ್ನು ಪಡಿಬೋದು. ಅದಕ್ಕಾಗಿ ನಮ್ಮ ಕೃಷಿ ಅಧಿಕಾರಿಗಳು ಕೂಡ ನಿಮಗೆ ಸಲಹೆಯನ್ನು ಕೊಡ್ತಾರೆ. ಆದರೆ ನಮ್ಮ ಉದ್ದೇಶ ಇರುವಂಥದ್ದು ಎಫ್ಇಒಗಳು ಜಾಸ್ತಿ ಆಗಬೇಕು, ಎಫ್ಇಒಗಳ ಮೂಲಕ ನಮ್ಮ ಪ್ರೊಡಕ್ಷನ್ನು ಮತ್ತು ಮಾರ್ಕೆಟಿಂಗ್ ಇದೆರಡು ಕೂಡ ಆದ್ಯತೆ ಕೊಡಬೇಕು. ಫುಡ್ ಪ್ರೊಸೆಸಿಂಗ್ ಈ ಜಿಲ್ಲೆಯಲ್ಲಿ ಆಗಬೇಕಾದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಆಗಬೇಕು. ಅದಕ್ಕೆ ಈಗಾಗಲೇ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ಖಂಡಿತವಾಗಿ ಬರುವಂಥದ್ದಿಂದಾಗಿ ಈ ಜಿಲ್ಲೆಯಲ್ಲಿ ಏನೇನು ನೀವು ಕಷ್ಟಪಟ್ಟು ಪಾಪ ಬೆಳಿತೀರಿ ಅದಕ್ಕೆ ಅದು ವೇಸ್ಟ್ ಆಗದಂಗೆ ನೋಡ್ಕೊಳ್ಳೋದಕ್ಕೆ ನಾವು ಏನು ಮಾಡ್ಬೋದು ಅದನ್ನೇ ಹೆಚ್ಚು ನಾವು ಯೋಚನೆಯನ್ನು ಮಾಡಬೇಕು. ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳು ಕೂತು ಈ ರೀತಿಯ ಒಂದು ಹಬ್ಬನ್ನ ಕ್ರಿಯೇಟ್ ಮಾಡೋದಕ್ಕೆ, ಫುಡ್ ಪ್ರೊಸೆಸಿಂಗ್ ಹಬ್ಬನ್ನ ಇಲ್ಲಿ ಕ್ರಿಯೇಟ್ ಮಾಡಿದರೆ ನಮ್ಮ ಆಹಾರವನ್ನು ಒಂದು ತಾಜಾ ಆಹಾರವನ್ನ ತಗೊಳ್ಳುವಂಥವ್ರು ಇದ್ದಾರೆ. ಈಗ ನಿಮ್ಮ ಮಾವಿನ ಹಣ್ಣು ಬೇರೆ ಬೇರೆ ಕಡೆ ಹೋಯಿತು, ಅದೇ ಥರ ತಾಜಾ ತರಕಾರಿಯನ್ನ ತಾಜಾ ಹಣ್ಣನ್ನ ತಾಜಾ ಸಿರಿಧಾನ್ಯವನ್ನ ತಗೊಳ್ಳುವಂಥವ್ರು ಬೇರೆ ಬೇರೆ ದೇಶದಲ್ಲಿ ಇದ್ದಾರೆ ಜನ. ಒಂದು ಅಲ್ಲಿಗೆ ನಾವು ಸರಿಯಾದ ನಾನು ಈಗಾಗಲೇ ಹೇಳಿದೆ, ಅದಕ್ಕೆ ಪೆಸ್ಟಿಸೈಡ್ ಕಡಿಮೆ ಆಗಬೇಕು, ಒಳ್ಳೆಯ ಪ್ಯಾಕಿಂಗ್ ಆಗಬೇಕು, ಗುಣಮಟ್ಟದ ಪ್ರೊಡಕ್ಷನ್ ಮಾಡಬೇಕು, ಸರಿಯಾದ ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಕಳಿಸ್ಬೇಕು ಅಂತ ನಾನು ಹೇಳಿದೆ. ಎರಡನೇದು ಫುಡ್ ಪ್ರೊಸೆಸಿಂಗ್ ಮಾಡಿ ತಕ್ಷಣ ಕೆಡುವಂಥದ್ದು. ಟೊಮೆಟೊನ ನೀವು ಡೈಲಿ ಕಳಿಸಿದ್ರು ಅದು ಉಳಿಯಲ್ಲ, ಅಲ್ಲಿ ಹೋಗುವಾಗ ಕೋಲ್ಡ್ ಸ್ಟೋರೇಜ್ನ ಹೆಗ್ಗಿನಲ್ಲೇ ಕಳಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಉಳಿಯಲ್ಲ. ಅದಕ್ಕಾಗಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಕಳಿಸುವುದು ಹೆಚ್ಚು ಲಾಭದಾಯಕ. ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ನನ್ನ ವಿನಂತಿಯಂತೆ ಹೆಚ್ಚೆಚ್ಚು ಇದು ಉತ್ಪಾದಕರ ಕಂಪನಿಗಳನ್ನ ಮಾಡಿ, ಇಲ್ಲಿ ರೇಷ್ಮೆ ರೈತ ಉತ್ಪಾದಕರ ಕಂಪನಿ ಬಂದಿದ್ದೀರಿ, ಬೇರೆ ಬೇರೆ ನೀವು ಮಾಡಿದ್ದೀರಿ, ಇವರೆಲ್ಲರಿಗೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುಕೂಲ ಮಾಡುತ್ತೆ. ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆಯಲ್ಲಿ ಯಾವುದೇ ಗೊಂದಲ ಆದರೂ ಕೂಡ ನಮ್ಮ ಯಾರನ್ನಾದರೂ ದಯಮಾಡಿ ಸಂಪರ್ಕ ಮಾಡಿ ನಿಮಗೆ ಏನೇನೋ ಸಹಾಯ ಮಾಡ್ಬೋದು ಅದೆಲ್ಲವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧ ಇದ್ದೀವಿ. ನಿಮ್ಗೇನಾದರೂ ಮಧ್ಯದಲ್ಲಿ ಕೇಳೋದಿದೆ, ಒಂದಿಬ್ಬರು ಮೂವರು ಕಾಲಾವಕಾಶ ಒಂದು ವರ್ಷದ ಸರ್ಕಾರದ ಅನ್ನದಾಸರಿಯನ್ನು ಒಂದು ವರ್ಷದ ಮಟ್ಟಿಗೆ ಮುಂದೂಡಬೇಕು. ಅವರು ನಮಗೆ ಪ್ರೇರಣಾ ಸಂಸ್ಥೆಯನ್ನ ಪ್ರೇರಕರಾಗಿ ನಮ್ಮನ್ನ ಅವರು ಸರ್ಕಾರದ ಅನುದಾನದಲ್ಲಿ ಮುಂದುವರಿಸಬೇಕಂತ ನಾನು ಜಿಲ್ಲೆಯ ಎಲ್ಲ ಉತ್ಪಾದಕ ಸಂಸ್ಥೆಗಳ ಪರವಾಗಿ ನಾನು ಕೇಳ್ಕೊಳ್ತಾರೆ. ಉತ್ಪಾದಕ ಸಂಸ್ಥೆಗಳು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ತಾಲೂಕು ಆಡಳಿತದ್ದು ಇಲ್ಲ ಕೃಷಿ ಇಲಾಖೆದು ಉಪಯೋಗಿಸದೇ ಇರತಕ್ಕಂಥ ಅನೇಕ ಕಟ್ಟಡಗಳು ಬಾಳು ಬಿದ್ದಿದ್ದೀವಿ ಮೇಡಮ್ ವರ್ಷಾನುಗಟ್ಟಲೆ. ಅಂಥ ಕಟ್ಟಡಗಳು ನಮ್ಮ ಸರ್ಕಾರದ ವತಿಯಿಂದ ನಮಗೆ ಕಾನೂನುಬದ್ಧವಾಗಿ ನಮಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಡೋದಕ್ಕೆ ತಾವು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ನಾನು ಜಿಲ್ಲೆಯ ಎಲ್ಲ ಅದನ್ನು ನೀವು ಅಳವಡಿಸ್ಕೋಬೇಕು. ನಿಮ್ಮ ಸರ್ವೆಯನ್ನು ನೀವು ಮಾಡೋಕ್ಕೆ ಅವಕಾಶ ಇದೆ. ಮತ್ತು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ, ಇಡೀ ದೇಶಕ್ಕೆ ನಾವು ಅದರ ಉದಾಹರಣೆ ಕೊಡ್ತಾ ಇದ್ದೀವಿ. ಒಂದು ನಿಮಿಷ ಹೇಳೋದನ್ನು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಮಾತಾಡಿ. ನೀವು ಮಾತಾಡೋದನ್ನು ಕೇಳೋಕ್ಕೆ ನೀವು ನಿಂತಿದ್ದೀವಿ. ಈ ಕ್ರಾಪ್ ಸರ್ವೆಯಲ್ಲಿ ನಿಮ್ಮ ತೋಟದಲ್ಲಿ ನೀವು ನಿಂತ್ಕೊಂಡು ನಿಮ್ಮ ಮೊಬೈಲಲ್ಲಿ ಫೋಟೋ ತೆಗೆದು ಕಳಿಸಿದ್ರು ಕೂಡ ಅದು ಯಾವ ಕ್ರಾಪು ಮತ್ತು ಎಷ್ಟು ನಿಮ್ಮ ಜಮೀನಿದೆ ಅದು ಲಿಂಕ್ ಆಗಿದೆ, ಆ್ಯಪ್ಗೆ ಲಿಂಕ್ ಆಗಿದೆ, ಕ್ರಾಪ್ ಸರ್ವೆ ಬರುತ್ತೆ. ನೀವು ಆ ಕ್ರಾಪ್ ಸರ್ವೆ ಕಳಿಸಿದ 2 ತಿಂಗಳಲ್ಲಿ ಅಥವಾ ಕ್ರಾಪ್ ನಾಶ ಆದಂತೆ 2 ತಿಂಗಳೊಳಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕು. ಆವಾಗ ನಿಮಗೆ ಬೆಳೆ ವಿಭೇದಿ ಏನು ಅಂತ ಆಮೇಲೆ ಡಿಸೈಡ್ ಆಗುತ್ತೆ. ಇದನ್ನು ಮಾಡೋಕ್ಕೆ ಅವಕಾಶ ಇರುವಂಥದ್ದು ನಿಮಗೆ ಇದೆ, ಯಾವ ಅಧಿಕಾರಿನೂ ಇವತ್ತು ಬೇಕಾಗಿಲ್ಲ. ಆದರೆ ನೀವು ಅದನ್ನು ಮಾಡ್ಕೋಬೇಕು. ನಿಮ್ಮ ಆ್ಯಪಲ್ಲಿ ನೀವು ಫೋಟೋ ತೆಗೆದು ಕಳಿಸುವಂಥ ಇದನ್ನು ಟೆಕ್ನಾಲಜಿಯನ್ನು ನೀವು ಕಲ್ತ್ಕೋಬೇಕು. ಅದಕ್ಕೊಂದು ಅಧಿಕಾರಿಯನ್ನು ಇಲ್ಲಿ ಬಿಟ್ಟಿದ್ದಾರೆ, ಏನವರು ಅವ್ರಿಗೆ ಏನಂತಾರೆ ರೈತ
ಪ್ರೇರಕನ ಏನೋ ಬಿಟ್ಟಿದ್ದಾರೆ, ಅವರೇನು ಬಿಟ್ಟಿದ್ದಾರೆ, ಅದನ್ನು ದಯಮಾಡಿ ನೀವು ಮಾಡ್ಕೊಳ್ಳಿ. ಇದು ಈಗ ನಾನೇ ತಕ್ಷಣಕ್ಕೆ ನೀವು ಮಾಡ್ಕೊಳ್ಳಿ ಅಂದರೆ ಈ ಬೆಳಗ್ಗೆ ಆಗುತ್ತಾ? ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಧಿಕಾರಿಗಳು ಹೇಳೋದಿಲ್ಲಪ್ಪ, ಕೃಷಿ ಅಧಿಕಾರಿಗಳು ಯಾರಿದ್ದಾರೆ ಇದರಲ್ಲಿ? ತುಂಬಾ ಕಡೆಗಳಲ್ಲಿ ಏನಾಗಿದೆ, ರೈತರು ಮಾಡ್ಕೊಂಡಿಲ್ಲ, ಅವರಿಗೆ ಟೆಕ್ನಾಲಜಿ ಗೊತ್ತಾಗಿಲ್ಲ, ಅಥವಾ ಮೊಬೈಲ್ ಅಲ್ಲಿ ಅದನ್ನು ಮಾಡ್ಕೊಳಕ್ಕೆ ಬರಲ್ಲ ಅಂತ ಒಂದು ವ್ಯಕ್ತಿಯನ್ನು ಬಿಟ್ಟಿದ್ದಾರೆ ಸಂಬಳ ಕೊಟ್ಬಿಟ್ಟು. ಅವನು ಬಂದು ನಿಮ್ಮ ಮೊಬೈಲ್ ಅಲ್ಲಿ ಅದನ್ನು ಹಾಕಿಕೊಡ್ಬೇಕು, ನೀವು ಮಾಡ್ಬೇಕು ಅಂತ ಹೇಳಿ. ನೀವೇ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಯಾಕಂದರೆ ನಾವೆಲ್ಲ ನೀವು ವಾಟ್ಸಪ್ ನೋಡ್ತೀವಿ, ನಾವೆಲ್ಲರೂ ಕೂಡ ಫೇಸ್ಬುಕ್ ನೋಡ್ತೀವಿ, ಅದನ್ನು ಕೂಡ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗುತ್ತೆ. ಆಗಿಲ್ಲ ಅಂತಂದು ಕೂಡ ಸರ್ಕಾರ ವತಿಯಿಂದ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ್ದಾರೆ, ಪ್ರತಿ ಊರಿಗೆ ಹೋಗಬೇಕು, ನಿಮ್ಮ ಮೊಬೈಲ್ಗೆ ಅದನ್ನು ಹಾಕ್ಕೊಡ್ಬೇಕು. ಯಾಕಂದರೆ ಎಲ್ಲರಲ್ಲಿ ಸ್ಮಾರ್ಟ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ಇಲ್ಲದವರಿಗೆ ಮಾತ್ರ ಸಹಾಯ ಮಾಡಬೇಕಾಗಿತ್ತು. ಇದನ್ನು ಮಾಡಬೇಕು ಅಂತ ಹೇಳಿದರೆ ದಯಮಾಡಿ ಅದನ್ನು ಮಾಡ್ಕೊಳ್ಳಿ. ಮಾಡಿದರೆ ಈ ಕ್ರಾಪ್ ಅಲ್ಲ, ಮುಂದಿನ ವರ್ಷಗಳಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಡಿ ಸಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನಿಮಗೆ ಪ್ರತಿ ಊರಿಗೆ ಒಬ್ಬನನ್ನು ಕಳಿಸಿ ಅದನ್ನು ಮಾಡಿಸಿ ಅನ್ನುವಂಥದ್ದು ಹೇಳಿದ್ದಾರೆ. ಅದರಿಂದ ಹೆಚ್ಚು ಅನುಕೂಲ ಆಗ್ತದೆ. ಇದು ಸಹಜವಾಗಿ ಬೆಳೆ ನಾಶ ಆದಾಗ ಬೆಳೆ ವಿಮೆ ಬರಬೇಕು, ಮಾಡಲೇಬೇಕನ್ನೋದಕ್ಕಾಗಿ ಸರ್ಕಾರ ಮಾಡಿರುವಂಥದ್ದಲ್ಲ. ಅದಕ್ಕಾಗಿ ಅದರ ನೀವು ಟೆಕ್ನಾಲಜಿ ಜೊತೆ ಜೋಡಿಸ್ಕೊಂಡ್ರೆ ನಿಮ್ಮ ಕೆಲಸ ಈಸಿ ಆಗುತ್ತೆ. ಯಾವುದೋ ಒಬ್ಬ ಆಫೀಸರ್ ಬರೋದಕ್ಕೆ ಹಾರ್ಟಿಕಲ್ಚರ್ ಅಧಿಕಾರಿ ಬರಬೇಕು, ರೆವಿನ್ಯೂ ಅಧಿಕಾರಿ ಬರಬೇಕು, ಅವರಿಗೆ ಕಾಯಬೇಕು, ಅವರಿಂದ ಸರ್ವೆ ಮಾಡಬೇಕು. ಇದನ್ನು ತಪ್ಪಿಸೋಕ್ಕಾಗಿ ಇವತ್ತಿನ ಕೇಂದ್ರ ರಾಜ್ಯ ಸೇರಿ ಮಾಡಿರುವಂಥದ್ದು. ಹೇಳಿ ಒಂದ್ ನಿಮಿಷ, ಅವ್ರದ್ದು ಆಗ್ಲಿಲ್ಲ. ಒಂದ್ ನಿಮಿಷ ಇರಮ್ಮ, ಆಯ್ತು ಎಲ್ಲ ಈ ಕಡೆ ತಿರ್ಗೆ ಇನ್ನ ಹತ್ರ ಹೋಗ. ಕಪಾಲಿ ಕಪಾಲಿ ಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಹಿಂದೆ ಬಿಡೋಣ, ಸ್ವಲ್ಪ ಹಿಂದೆ ಹೋಗೋಣ. ಎಲ್ಲರಿಗೂ ಸ್ವಾಗತ ಪಾರ್ಟಿಗೆ, ಚೆನ್ನಾಗಿ ಕೆಲಸ ಮಾಡಿ. ಯಾವ ಪಂಚಾಯತ್? ಏ ನಾನು ಕೊಡ್ತೀನಿ ಬಿಡಪ್ಪ, ಇದೆ ನಿನ್ ನಂಬರ್ ಇದೇನ? ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರಿಗೆ, ಅಭಿವೃದ್ಧಿ ಅಧಿಕಾರಿ ಮುಸ್ತಾಮ ಅವರಿಗೆ, ಮುಸ್ತಾಮ ಅವರಿಗೆ ಆಯ್ತಮ್ಮ. ಆಯ್ತು ಬರ್ಲಾ.